Reggaeton, reggaeton, ta. Reggaeton, 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 ta. Reggaeton, reggaeton, ta. Reggaeton, reggaeton, ta. Reggaeton, ಯಾರೇ ಹೇಳಿದ್ದು ಕನ್ನಡದ ಬಗ್ಗೆ ಭಾರತ ಆದ್ರೆ ಅದು ನಮ್ಮ ಜನ್ಮಭೂಮಿ. ಆದ್ರೆ ನಾವಿವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದೀವಿ, ನಮ್ಮ ಹೊಟ್ಟೆ ಹೊರ್ಕೊಳ್ತಾ ಇದ್ದೀವಿ ಅಂದ್ರೆ ಎಲ್ಲರಿಗೂ ನನ್ನ ಕೈ ಜೋಡಿಸಿ ವಿನಂತಿಸ್ತೀನಿ, ಎಲ್ಲರೂ ಕನ್ನಡನ ಉಪಯೋಗಿಸ್ಕೋಬೇಕು ಅಂತ. ಹಾಗೆ ಈಗ ಹೊಸ ಮಹಾಪೌರರಾದ ಗೌತಮ್ ಚಂದ್ ಅವರು ಕೂಡ ಸಹ ಹೇಳಿದಾಗೆ ನಮ್ಮ ಕರ್ನಾಟಕದಲ್ಲಿ ಇಡೀ ಅಂಗಡಿಗಳಲ್ಲಿ ಬೋರ್ಡ್ಗಳು ಏನಿದೆಯೋ ಅದರಲ್ಲೆಲ್ಲ 80% ಕನ್ನಡದಲ್ಲಿ ಇರಬೇಕು ಅಂತ ಹೇಳಿದ್ದಾರೆ. ಅದೇ ತರ ದಯವಿಟ್ಟು ನಿಮ್ಮೆಲ್ಲರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಕನ್ನಡದ ಉಪಯೋಗಿಸ್ಕೊಳ್ಳಿ, ಕನ್ನಡನ ಬೆಳೆಸಿ ಅಂತ ಅಂದ್ಬಿಟ್ಟು ಇನ್ನ ಕೆಲವೊಂದು ಮಾತುಗಳನ್ನ ನಾನು ಆಡ್ಬೇಕು ಅಂತ ಅನ್ಕೊಂಡಿದ್ದೆ. ಬಟ್ ನನ್ ಕೇಳ ಸಾಹೇಬ್ ಹೇಳ್ತಾರೆ, ನಮ್ಮ ಭಾರತ ಒಂದು ಮನೆ ಇದ್ದಾಗೆ ಆ ಮನೆ ಎಲ್ಲ ಪ್ರತಿಯೊಬ್ಬ ಮನೆಯಲ್ಲಿ ದೇವಸ್ಥಾನ ಇರುತ್ತೆ. ಆ ದೇವಸ್ಥಾನದಲ್ಲಿ ಸಿಗುವಂತ ಪದಾರ್ಥ ಏನಂದ್ರೆ ಗಂಧ. ಆ ಗಂಧ ಸಿಗದೆ ನಮ್ಮ ಕರ್ನಾಟಕದಲ್ಲಿ, ಸೊ ನಮ್ಮ ಇಡೀ ಭಾರತದಲ್ಲಿ ದೇವರು ಸ್ಥಾನ ಮಾಡಿರೋಂತ ಕರ್ನಾಟಕ ಅಂತಂದ್ರೆ ಇಡೀ ಭಾರತದಲ್ಲಿ ಒಂದೇ ಒಂದು ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ. ಅದನ್ನ ಎಲ್ರೂ ಕನ್ನಡನ ಆ ಕರ್ನಾಟಕದಲ್ಲಿ ಉಪಯೋಗಿಸ್ಕೋಬೇಕು, ಬೆಳೆಸ್ಬೇಕು. ದಯವಿಟ್ಟು ನಿಮ್ಮೆಲ್ಲರಲ್ಲೂ ಸೇರ್ಕೊಂಡು ಕಮಿಷನ್ ಆಗಿದ್ದು ಸದ್ಯದಲ್ಲಿ
ಡ್ಯೂಟಿಯಿಂದ ಅಲ್ಲಿ ಬಂದಿದ್ದು, ನನ್ನ ಫ್ಲೈಟ್ ಬೇರೆ ಇದೆ, ಎಲ್ಲರ ಜೊತೆ ಕುತ್ಕೊಂಡು ಪ್ರೋಗ್ರಾಮ್ ಎಂಜಾಯ್ ಮಾಡ್ಬೇಕು. ಹೆಣ್ಮಕ್ಳು ಯಾರಿಗಿಂತಲೂ ಕಡಿಮೆ ಇಲ್ಲ ಅಂತ ಅನ್ಕೋತಾ ಇದೀನಿ, ಎಲ್ಲಾರ ಕಡೆನೂ ಆಗುತ್ತೆ. ಹೆಚ್ಚು ಹೆಚ್ಚಾಗಿ ಹೆಣ್ಮಕ್ಳು ಸೈನ್ಯ ಸೇರ್ಬೇಕು ಅಂತ ನಾನು ವಿಶ್ ಮಾಡ್ತೀನಿ, ನನ್ನ ಹಾರ್ಟ್ ಇಂದ ಆಕ್ಚುಲಿ ವಿಶ್ ಮಾಡ್ತೀನಿ. ಅಂಡ್ ಥ್ಯಾಂಕ್ ಯು ಎವ್ರಿವನ್. ಜೈ ಹಿಂದ್. ಈಗ ನನ್ನ ಈ ಇಂಥ ಒಂದು ವೇದಿಕೆಯಲ್ಲಿ ನಮ್ಮನ್ನೆಲ್ಲ ಗೌರವಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಖ್ಯವಾಗಿ ರಾಕೇಶ್ ಜಿ ಅವರಿಗೆ ನಮಸ್ಕಾರ, ಧನ್ಯವಾದ. ಅದೇ ರೀತಿ ಮಂಜುನಾಥ್ ಅವರು ಎಲ್ಲೇ ಪ್ರೋಗ್ರಾಮ್ ಮಾಡಿದ್ರು ನಮ್ಮನ್ನು ರಿಕ್ವೆಸ್ಟ್ ಮಾಡ್ತಾರೆ, ದಯವಿಟ್ಟು ಬನ್ನಿ ಸರ್, ನಿಮ್ಗಳಿಗೆ ಸಿಗಬೇಕಂತ ಗೌರವನ ನಾವು ಸಲ್ಲಿಸ್ತೀವಿ ಅಂತ. ಇದನ್ನು ಕಂಡಾಗ ನಮಗೆ ಹೇಳ್ಕೊಳಕ್ಕಾಗ್ತಾ ಇಲ್ಲ, ಕಣ್ಣಲ್ಲಿ ಬರ್ತದೆ. ಭಾಳ ಉತ್ಸಾಹ ಯುವಕ. ಮೊದಲು ಎರಡು ಮೂರು ಸಾರಿ ನಾನು ಆತನ ವಿಷಯವನ್ನು ಜಾಸ್ತಿ ಗಮನಕ್ಕೆ ತಗೋಲಿಲ್ಲ. ಏನೋ ಆದರಗಳು ಹಾಗೂ ಆ ಒಂದು ಪ್ರಶಸ್ತಿಯನ್ನು ಪಡೆದಂತಹ ಸೇನಾಧಿಕಾರಿಗಳಿಗೆ ನನ್ನ ಹೃತ್ಪೂರ್ವಕದ ಅಭಿನಂದನೆ. ನವೆಂಬರ್ 1 ನವೆಂಬರ್ ತಿಂಗಳಲ್ಲಿ ಆಚರಣೆ ಮಾಡ್ತೇವೆ. ಯಾಕಂದ್ರೆ ಯಾಕೆ ಈ ರಾಜ್ಯೋತ್ಸವನ ಆಚರಣೆ ಮಾಡ್ತೇವೆ ಅನ್ನೋದು ಕೂಡ ಎಷ್ಟು ಜನರಿಗೆ ಗೊತ್ತಿದೆ, ಎಲ್ಲೂ ಗೊತ್ತಿಲ್ಲ ಬಹುಶಃ. ಯಾಕಂದ್ರೆ ಈ ಕನ್ನಡ ನಾಡಿನ ಬಗ್ಗೆ, ಕನ್ನಡ ಭಾಷೆ ಬಗ್ಗೆ ಗೊತ್ತಿರ್ಬೋದು, ಕನ್ನಡ ನಾಡಿನ ಬಗ್ಗೆ ಗೊತ್ತಿಲ್ಲದಂತಹ ವಿಷಯಗಳಿದ್ದಾವೆ. 1956 ನವೆಂಬರ್ 1 ಮುಂಚೆ ಈ ಕನ್ನಡ ನಾಡು ಅನೇಕ ವಿಭಾಗದಲ್ಲಿ ಹರಿದಚ್ಚೋಗಿತ್ತು. ವಾಯು ವಿಭಾಗದಲ್ಲಿ ಮುಂಬೈ ಪ್ರಾಂತ, ಈಶಾನ್ಯ ವಿಭಾಗದಲ್ಲಿ ಹೈದರಾಬಾದ್,